ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹಾವು ಕಚ್ಚಿದ್ರೆ ಸಾವು ಕೊಟ್ಟಿಟ್ಟ ಬುತ್ತಿ. ಇದೇ ಕಾರಣಕ್ಕೆ ಹಾವಿನ ತಂಟೆಗೆ ಜನ ಹೋಗೋದಿಲ್ಲ. ಆದ್ರೆ ಕೆಲ ವಿಚಿತ್ರ ಮಂದಿ ಭಯಾನಕ ಹಾವಿನ ವಿಷವನ್ನ ಕುಡಿತಾರೆ. ಹಾಗಾದ್ರೆ ಇವರಿಗೆ ಏನೂ ಆಗೋದಿಲ್ವಾ? ಈ ಪ್ರಶ್ನೆ ಮೂಡೋದು ಸಾಮಾನ್ಯ. ಹಾಗಾದ್ರೆ ಈ ಬಗ್ಗೆ ಹೇಳ್ತೀವಿ, ಬನ್ನಿ. ನಮ್ಮ ಭೂಮಿಯ ಮೇಲೆ ಕೋಟ್ಯಾಂತರ ವಿಷ ಸರ್ಪಗಳಿವೆ. ಸಾವಿರಾರು ಪ್ರಭೇದದ ಹಾವುಗಳು ಈ ಭೂಮಿ ಮೇಲಿವೆ. ಅಂದಾಜಿನ ಪ್ರಕಾರ ಪ್ರತಿದಿನ 100-800 ಮಂದಿಗೆ ಈ ವಿಷ ಸರ್ಪಗಳ ಕಡಿತದ ಕೇಸ್ಗಳು ವರದಿಯಾಗ್ತಾ ಇವೆ. ಅಲ್ಲದೆ ಪ್ರತಿದಿನ ಭೂಮಿಯ ಮೇಲೆ 100 ಹೆಚ್ಚು ಮಂದಿ ಹಾವಿನ ಕಡಿತದಿಂದ ಸಾಯ್ತಿದ್ದಾರಂತೆ. ಕಿಂಗ್ ಕೋಬ್ರಾ ಹಾವುಗಳು ಕಚ್ಚಿದ್ರೆ ಎದೆ ಬಡಿತ ಹೆಚ್ಚಾಗುತ್ತೆ, ಉಸಿರುಗಟ್ಟುತ್ತೆ, ವಿಷ ರಕ್ತದಲ್ಲಿ ಸೇರಿ ಇಡೀ ದೇಹವನ್ನ ಆವರಿಸುತ್ತೆ, ಸ್ಟ್ರೋಕ್ ಹೊಡೆದ ಲಕ್ಷಣ ಕಂಡುಬರುತ್ತೆ. ನಂತರ 15 ನಿಮಿಷದಲ್ಲಿ ಆ ವ್ಯಕ್ತಿ ಸತ್ತೇ ಹೋಗ್ತಾನೆ. ಥೈಪಿನ್ ಹಾವು. ಈ ಹಾವಿನ ದಾಳಿಯಿಂದ ಪ್ರತಿದಿನ 100 ಹೆಚ್ಚು ಮಂದಿ ಸಾಯ್ತಿದ್ದಾರೆ. ಅಲ್ಲದೆ ಪ್ರತಿದಿನ ಲಕ್ಷ ಇಲಿಗಳು ಈ ಹಾವಿನ ದಾಳಿಯಿಂದ ಸಾಯ್ತಿವೆ. ಇನ್ನು ಈ ಹಾವಿನ ವಿಷ ರಕ್ತದಲ್ಲಿ ಸೇರ್ತಿದ್ದಂತೆ ರಕ್ತ ಗಟ್ಟಿಯಾಗಿ ಜಲ್ನಂತಾಗುತ್ತೆ. ಅಂದಾಜಿನ ಪ್ರಕಾರ ಒಂದು ಬ್ಲ್ಯಾಕ್ ಕೋಬ್ರಾ 3 ವರೆಗೂ ತನ್ನ ವಿಷವನ್ನ ಉಗುಳುತ್ತಂತೆ. ಒಂದು ವೇಳೆ ಬ್ಲ್ಯಾಕ್ ಕೋಬ್ರಾ ವಿಷ ನಿಮ್ಮ ಮೈ ಮೇಲೆ ಬಿದ್ರೆ ಮೈ ಕೆಂಪಾಗಲು ಆರಂಭಿಸುತ್ತೆ. ನಂತರ ದೇಹದಲ್ಲಿ ಅಲರ್ಜಿ ಉಂಟಾಗಿ ಕಣ್ಣು ಮಂಜಾಗುತ್ತೆ. ಇಷ್ಟಿದ್ರೂ ಕೆಲವರು ಹಾವಿನ ವಿಷವನ್ನ ಕುಡಿತಾರಲ್ಲ, ಅದು ಹೇಗೆ ಅನ್ನೋ ಪ್ರಶ್ನೆ ಮಾಡೋದು ಸಹಜ. ಆದ್ರೆ ಆ ಹಾವಿನ ವಿಷ ಅಷ್ಟೊಂದು ವಿಷಕಾರಿಯಾಗಿರೋದಿಲ್ಲ, ಹಾಗೂ ಅದಕ್ಕೆ ಬೇಕಾದ ಗಿಡಮೂಲಿಕೆಯನ್ನ ತಕ್ಷಣಕ್ಕೆ ತಿಂತಾರೆ. ಆದರೂ ಈ ದುಸ್ಸಾಹಸಕ್ಕೆ ಕೈ ಹಾಕಿ ಕೆಲವರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಸೋ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದಷ್ಟೇ ಅಲ್ಲದೆ ನಮ್ಮ ಚಾನೆಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.